राधे राधे नन्न रसी राधे। लावण्या ಏನಾದರೂ ಬೇಕಿತ್ತಾ? ಹೌದು, ಒಂದಿಷ್ಟು ಪ್ರಶ್ನೆಗಳಿಗೆ ನಿನ್ನ ಹತ್ರ ಉತ್ತರ ಬೇಕಿತ್ತು. ಯಾರ ಹತ್ರನೋ ಫೋನ್ ಅಲ್ಲಿ ಮಾತಾಡ್ತಿರೋ ಹಾಗಿತ್ತು. ನಾನ ಇಲ್ವಲ್ಲ ಕೇಳಿಸ್ಕೊಂಡೆ ಮಾತಾಡ್ತಾ ಇರೋದನ್ನ. ಬೇರೆ ಯಾರೋ ಇರ್ಬೇಕು. ಇಲ್ಲ, ನೀನೆ. ಹೋಟೆಲ್ನು ಇದೇ ತರ ಯಾರ ಜೊತೆನೋ ಫೋನ್ ಅಲ್ಲಿ ಮಾತಾಡ್ತಾ ಇದ್ದೆ. ನೀವು ಎರಡ್ ಸಲನೂ ತಪ್ಪಾಗಿ ಕೇಳಿಸ್ಕೊಂಡಿದ್ದೀರಾ? ಅಷ್ಟಕ್ಕೂ ನನಗೆ ಯಾರಿದ್ದಾರೆ ಫೋನ್ ಅಲ್ಲಿ ಮಾತಾಡೋದಕ್ಕೆ? ಚೆನ್ನಾಗಾಡ್ತೀಯ ನಾಟಕನ. ನಾಟಕನ? ನಾನ ಯಾಕೇನೇನೋ ಹೇಳ್ತಾ ಇದ್ದೀರಾ? ಊರ್ವಿ ಮಾತಾಡೋದನ್ನ ಕೇಳಿಸ್ಕೊಂಡೆ ನಾನು. ಅವಳು ವಾಚ್ ನೀವು ಇನ್ನತ್ರ ಕೊಟ್ಟಿದ್ಲಂತೆ. ನಾನು ನೋಡೋ ಹೊತ್ತಿಗೆ ವಾಚ್ ಆಗ್ಲೇ ಒಡೆದೋಗಿತ್ತು. ಅಂದ್ರೆ ಆ ವಾಚ್ನ ಒಡೆದಾಕಿದ್ದು ನೀನು. ಯಾಕೇನೇನೋ ಹೇಳ್ತಿದ್ದೀರಾ? ನಾನ್ಯಾಕೆ ಒಡೆದಾಕ್ಲಿ ವಾಚ್ನ? ನೀನೇನೋ ಮುಚ್ಚಿಡ್ತಿದ್ಯಾ ಅಶ್ವಿನಿ. ಎಲ್ರು ಅನ್ಕೊಂಡಿರೋಷ್ಟು ಪಾಪದೋಳ್ ಅಲ್ಲ ನೀನು. ನಾನಿನ್ನ ಮುಂಚೆ ಎಲ್ಲೋ ನೋಡಿದೀನಿ. ಏನೋ ಮುಚ್ಚಿಡ್ತಿದ್ಯಾ ನೀನು. ಹೌದು, ಮುಚ್ಚಿಡ್ತಿದ್ದೀನಿ. ಏನೀಗ ಹೌದು, ನಾನು ಎಲ್ಲ ಮುಚ್ಚಿಟ್ಟಿದ್ದೀನಿ. ನೀವು ಹೇಳಿದ್ದೆಲ್ಲ ನಿಜ, ನಾನು ಹೇಳಿದ್ದೆಲ್ಲ ಸುಳ್ಳು. ಏನ್ ಮಾಡ್ತೀರಾ ಈಗ? ಕೈ ಕೊಡು. ಯಾಕೆ ಎಲ್ಲದಕ್ಕೂ ಯಾಕೆ ಯಾಕೆ ಅಂತ ಕೇಳ್ತೀಯ? ಕೈ ಕೊಡು ಅಂದ್ರೆ ತಾನೆ. ಕೈಗೆ ಎಷ್ಟು ಚೆನ್ನಾಗಿ ಒಪ್ಪುತ್ತೆ ಎಂಚರ ಬಳೆ. ಅಚ್ಚರಿ ಆಗಿಸ್ತೀಯಾ? ನೀನ್ ಯಾಕೆ ಯಾವಾಗ್ಲೂ ನಂಗೆ ಬಳೆನೆ ಕೊಡಿಸ್ತಿರ್ತೀಯ? ಗಂಡ ಒಡವೆ ಕೊಡಿಸ್ದಾಗ ಯಾಕೆ ಏನು ಅಂತ ಕೇಳ್ಬಾರ್ದು ಎಂಚರ. ಆಮೇಲೆ ಕೊಡಿಸ್ತಾ ಇದ್ರೆ ಏನ್ ಮಾಡ್ತೀಯಾ? ಹಾಗೆಲ್ಲ ಏನೂ ಇಲ್ಲಮ್ಮ. ನನ್ನ ಇಡೀ ಜೀವನ ನಾನು ಎಂಚರನ್ಗೆ ಬಳೆ ಕೊಡಿಸ್ತಾನೆ ಇರ್ತೀನಿ. ಅದೇ ಯಾಕೆ ಅಂತ ನಿನ್ನ ಹೆಂಡತಿ ಕೇಳ್ತಾ ಇದ್ದಾಳೆ. ಚಿಕ್ಕಪ್ಪ, ಆಕ್ಚುಲಿ ಎರಡು ಕಾರಣ ಇದೆ. ನಿನ್ ಬಳೆ ಹಾಕೊಂಡ್ರೆ ನನ್ಗೆ ತುಂಬಾ ಇಷ್ಟ ಅಂಚರ. ಓಲಿನೂ ಇಷ್ಟ. ತುಂಬಾ ಚೆನ್ನಾಗಿ ಕಾಣಿಸ್ತೀಯ, ಮುದ್ದು ಮುದ್ದಾಗಿ ಸೂಪರ್ ಆಗಿ ಕಾಣಿಸ್ತ. ಎರಡು ವರ್ಷದ ಹಿಂದೆ ಒಂದು ಹುಡುಗಿನ ತಲೆ ಎತ್ತಿ ನೋಡ್ತಿರ್ಲಿಲ್ಲ ಇವನು. ಈಗ ನೋಡು ಹೆಂಗ್ ಆಡ್ತಿದ್ದಾನಂತ. ಎಲ್ಲ ಗಂಡಸರು ಹಾಗೆ ಸತೀಶ್, ಮದ್ವೆ ಆಗ ತನಕ ದೂರ್ವಾಸ ಮುನಿ, ಮದ್ವೆ ಆದ್ಮೇಲೆ ಕೃಷ್ಣ. ಎರಡನೇ ಕಾರಣ? ಎರಡನೇ ಕಾರಣ ಏನು ಅಂತಂದ್ರೆ, ಆಕ್ಚುಲಿ ಹತ್ರ ಬರಕೊಂದೆಪ್ಪ ಅಷ್ಟೇ ಅಂಚರ.
ಏನ್ ಹೇಳ್ತಾ ಇದ್ದೀರಿ ನೀನು? ನೀವೇ ತಾನೆ ಹೇಳಿದ್ದು ಭವಿಷ್ಯ ಹೇಳ್ಬೇಕು ಅಂತ. ಅದಕ್ಕೆ ಬಾಯಿಗೆ ಬಂದಾಗ ಹೇಳ್ತಾರ ಮೀನಾಕ್ಷಿ? ಇದೆಲ್ಲ ಮಾಡಿದ್ದು ಇಂಚರನ್ ಮನ್ಸ್ ಹಗ್ರ ಆಗ್ಲಿ ಅಂತ. ನೀವ್ ನೋಡಿದ್ರೆ ಮತ್ತೆ ಚುಚ್ತಾ ಇದ್ದೀರಲ್ಲ. ಅಲ್ಲ ಚಿಕ್ಕಮ್ಮ, ಇದೆಲ್ಲ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಇದನ್ನ ಮಾಡಕ್ ಯಾಕೆ ಒಪ್ಕೊಂಡ್ರಿ? ಅಯ್ಯೋ, ನಾನೇ ನಿಮ್ಗಳು ಮೈ ಮೇಲೆ ಬಿದ್ದು ಕೇಳದ್ನ ಈ ಗೆಟಪ್ ಹಾಕೋತೀನಿ ಅಂತ ಸಾವಿರ ಸಲ ಬೋಡ್ಕೊಂಡೆ ನಾನು ಇದೆಲ್ಲ ಮಾಡಲ್ಲ ಅಂತ. ನನ್ ಮಾತು ನೀವ್ ಯಾರು ಕೇಳಿದ್ರಿ? ಈ ನನ್ ಗಂಡ ಮಗಳು ಇದಾರಲ್ಲ, ತಲೆ ಮೇಲೆ ಕೂತು ಒಪ್ಸಿದ್ರು ಈಗ ರೆಡಿ ಆಗು ಅಂತ. ಅದಕ್ಕೇನೇನು ಹೇಳ್ಬಿಡ್ತೀಯಾ? ಹೌದು ಕಣೆ, ಹೇಳ್ತೀನಿ ನೋಡು. ನನ್ಗೆ ಈ ಎಂಚರ ಬೇಜಾರು ಮಾಡ್ಕೊಂಡ್ರು ಖುಷಿ ಪಟ್ರು ಏನು ವ್ಯತ್ಯಾಸ ಅನ್ಸಲ್ಲ. ಇವಳೇ ನಿಮ್ಮನೆ ಮಹಾರಾಣಿನ, ಇವಳಗ್ ಬೇಜಾರಾದಾಗೆಲ್ಲ ಎಲ್ಲರೂ ಸೇರ್ಕೊಂಡು ಸಮಾಧಾನ ಮಾಡಕ್ಕೆ. ಅಲ್ಲ, ನನಗೇನ್ ಬೇಜಾರಾಗಲ್ವಾ? ಯಾವಾಗ ಬಂದ್ರಿ? ನಿಮ್ಮನ್ನ ಕಾಯ್ತಿದ್ದೆ ನಾನು. ಸಾರಿ ಇಂಚರ, ಒಂದು ಅರ್ಜೆಂಟ್ ಕೆಲಸ ಇತ್ತು, ಹೋಗಿದ್ದೆ. ಬರೋದ್ ತಡ ಆಗೋಯ್ತು. ಏನ್ಮವ ಇದು? ತೆಗೆದ್ ನೋಡು. ಈ ಮಾವನ ಕಡೆಯಿಂದ ನಿನಗೆ ಅಂತ ಒಂದು ಸಣ್ಣ ಉಡುಗೊರೆ ತಗೋ. ಸುಮ್ ಸುಮ್ನೆ ಏನೇನೋ ಹೇಳ್ಬೇಡ್ವೆ ಅಮ್ಮ. ಕಣ್ಣಲ್ಲಿ ನೋಡಿದ್ ಹೇಳ್ತಿದ್ದೀನಿ. ಯಾವುದು ಅಂಗಡಿ ಹತ್ರ ಅಕ್ಕ ಯಾಕೆ ಯಾರನ್ನೋ ಮೀಟ್ ಮಾಡಕ್ ಹೋಗ್ಬೇಕು? ಗೊತ್ತಿಲ್ಲ ಅಮ್ಮ, ಆದ್ರೆ ಅತ್ತೆ ಯಾರ ಜೊತೆನೋ ಮಾತಾಡ್ತಿದ್ರು. ಇದನ್ನ ಅವತ್ತೆ ಯಾಕೆ ಹೇಳಿಲ್ಲ ನನ್ಗೆ? ಹೇಳ್ಬೇಕು ಅಂತಾನೆ ಇದ್ದೆ, ಮರ್ತೋಯ್ತು ನನ್ಗೆ. ಆ ಹುಡುಗಿ ಹೇಗಿದ್ಲು ನೋಡಿದ್ಯಾ? ಇಲ್ಲ ಅಮ್ಮ, ಅವಳು ಯಾರು ಅಂತ ನೋಡೋದಕ್ಕಾಗ್ಲಿಲ್ಲ. ಯಾವ ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಮ್ಮ ಮಗಳಿಬ್ರು ಅಕ್ಕ ಯಾವುದು ಹುಡುಗಿನ ಮೀಟ್ ಮಾಡಿದ್ರಂತೆ, ನಿಮ್ಗೇನಾದ್ರೂ ಗೊತ್ತಾ? ನಿನಗೆ ಯಾಕೆ ವಿಷಯ ತಿಳ್ಕೊಳಕ್ ಕಣ್ರಿ? ಹೇಳಲ್ಲ, ನನಗ್ ಗೊತ್ತಿದ್ರು ವಿಷಯ ಹೇಳಲ್ಲ. ಓ, ನಿಮ್ಗೆ ವಿಷಯ ಗೊತ್ತಿಲ್ವಾ? ಬೇರೆ ವಿಷಯದಲ್ಲಿ ಮೂಗ್ ತೋರಿಸಿ ಹಾಳ ಮಾಡಿದ್ ಸಾಕು, ಇನ್ನು ಸುಮ್ಮನೆ ಇರು. ಏನಾಗಿದೆ ಇತ್ತೀಚೆಗೆ ಇವ್ರಿಗೆ? ಮೊದ್ಲು ಇಂಚರನ್ಗೆ ಫೋನ್ ಮಾಡಿ ವಿಷಯ ತಿಳಿಸ್ಬೇಕು. ನನ್ ಮಗಳು ನಿನ್ನ ನೋಡಿ ಹೆದರ್ಕೋತಾ ಇದ್ದಾಳೆ, ಏನಾಯ್ತು? ಅವಳು ಹೇಗ್ ನೀರಿಗೆ ಬಿದ್ಲು? ಅವಳೇ ಬೇಕು ಅಂತ ನೀರಿಗೆ ಹಾರದ್ಲು.